ಹುಡುಕಾಟ ಕಾಣಿಸಿಕೊಂಡ ಸಮಯದಿಂದ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಕಂಪನಿಗಳು ಉದ್ಯೋಗ ಮೇಳದ ಹೆಸರಿನಲ್ಲಿ ಕಾಲಿಟ್ಟೇ ಇಲ್ಲ. ಈಗಾಗಲೇ ಕೆಲಸ ಕಳೆದುಕೊಂಡ ಕೆಲವರು ಊರಿನಲ್ಲಿ ವ್ಯವಸಾಯ ಕೂಲಿ ಕೆಲಸಕ್ಕೆ ಒಗ್ಗಿಕೊಂಡ್ರೆ ಮತ್ತಷ್ಟು ಯುವಕರು ಇನ್ನೂ ಕೆಲಸವಿಲ್ಲದೆ ಅಲೆದಾಡ್ತಾ ಇದ್ದಾರೆ. ಈ ನಡುವೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಮುಂದೇನು ಎನ್ನುವ ಚಿಂತೆಯಲ್ಲಿದ್ದಾರೆ. ಈ ಕಾರಣದಿಂದಾಗಿ ಶಿಕ್ಷಣ ಪಡೆದಿರುವ ಯುವಕರಿಗೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಉದ್ಯೋಗ ಮೇಳದೊಂದಿಗೆ ಅಗತ್ಯ ತರಬೇತಿ ನೀಡಿ ಉದ್ಯೋಗ ಒದಗಿಸಿಕೊಡಲು ಯೋಜನೆ ರೂಪಿಸಿದೆ. ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲೆಯ ಪದವಿ ಹೊಂದಿದ ಯುವಕರನ್ನು ಗುರುತಿಸಿಕೊಂಡು ಅವರಿಗೆ ಉದ್ಯೋಗ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ 18 ಹಾಗೂ 19ರಂದು ಕಂಪನಿಗಳು ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಇಂಟರ್ವ್ಯೂ ಕೂಡ ನಡೆಸಿವೆ. ಸುಮಾರು 2000 ಯುವಕರು ನೋಂದಣಿ ಮಾಡಿಕೊಂಡು ಸುಮಾರು 500 ಯುವಕರು ಇಂಟರ್ವ್ಯೂನಲ್ಲಿ ಭಾಗವಹಿಸಿದರು. ಇವರ ಪೈಕಿ 120 ಮಂದಿ ಆಯ್ಕೆಯಾಗಿದ್ದಾರೆ. ಇನ್ನೂ ಕೂಡ ಆಯ್ಕೆ ಪ್ರಕ್ರಿಯೆಗಳು ಮುಂದುವರೆದಿದೆ. ಇದು ಕೇವಲ ಇಲ್ಲಿಗೆ ನಿಲ್ಲದೆ ಮುಂದೆ ಕೂಡ ನಿರಂತರವಾಗಿ ನಡೆಯಲು ಜಿಲ್ಲಾಡಳಿತ ಯೋಜನೆ ರೂಪಿಸಿದೆ. ಈ ಕಾರಣದಿಂದ ಆಸ್ಪಿರೇಷನ್ ಸರ್ವೆ ಕೂಡ ನಡೆಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ರ್ಯಾಜುಯೇಟೆಡ್ ಯಂಗ್ಸ್ಟರ್ಸು ಯುವಕರನ್ನು ಗುರುತಿಸಿಕೊಂಡು ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಒಂದು ಜಾಬ್ ಮೇಳವನ್ನು ನಾವು 75th ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಅಂಗವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಹಮ್ಮಿಕೊಳ್ಳಲಾಗಿದೆ. ಸೊ 18 ಮತ್ತು 19 ಆಗಸ್ಟು ಈ 2 ದಿವಸ ಇದನ್ನು ಆನ್ಲೈನಲ್ಲಿ ಮ್ಯಾಕ್ಸಿಮಮ್ ಆನ್ಲೈನಲ್ಲಿ 1 or 2 ಕಂಪ್ಲೀಟ್ಸ್ ಆಫ್ಲೈನಲ್ಲೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಸುಮಾರು 1900 to 2000 ಪೀಪಲ್ ರಿಜಿಸ್ಟರ್ ಆಗಿದ್ದರು. ಅರೌಂಡ್ 500 ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಕ್ಚುವಲ್ಲಿ ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ ಸುಮಾರು 120 ಜನ ಶಾರ್ಟ್ ಲಿಸ್ಟ್ ಆಗಿ ಕೆಲಸಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಒಂದು 70-80 ಪೀಪಲನ್ನ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ದಾರೆ. ಇನ್ನೂ ಕೂಡ ಪ್ರಾಸೆಸ್ಸಲ್ಲಿದೆ. ಒಂದೊಂದು ಕಂಪನೀಸ್ ಅದನ್ನು ಮಾಡಿಕೊಂಡು ಕಳಿಸ್ತಾ ಇದ್ದಾರೆ. ಸೊ ಆನ್ಲೈನ್ ಮುಖಾಂತರ ಇದನ್ನು ನಾವು ಝೂಮ್ ಬ್ರೇಕ್ಔಟ್ ಮುಖಾಂತರ ಆನ್ಲೈನಲ್ಲಿ ಅವ್ರನ್ನ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮುಂದೆನೂ ಸಹಿತ ಇದನ್ನು ಒಂದು ಕಂಟಿನ್ಯೂಸ್ ಆ್ಯಕ್ಟಿವಿಟಿಯಾಗಿ ಮಾಡಲು ಪ್ರಯತ್ನಗಳಿದೆ, ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಆಸ್ಪಿರೇಷನ್ ಸರ್ವೆಯನ್ನು ಕೂಡ ಮಾಡ್ತೇವೆ. ಅಂದರೆ ನನಗೆ ಎಮ್ ಎ ಗ್ರ್ಯಾಜುಯೇಟ್ ಇದ್ದೀನಿ ಅಂತ ಹೇಳಿದರೆ ನಾನು ಯಾವ ಥರದ ಕೆಲಸಗಳಿಗೆ ಹೋಗಲಿಕ್ಕೆ ನಾನು ತಯಾರಿರ್ತೀನಿ, ಆಮೇಲೆ ನಾನು ಅದನ್ನು ಭಾಗವಹಿಸದೇ ಇದ್ದ ಕಾರಣ ಏನು, ನನಗೇನು ಯಾವ ಥರದ್ದು ಟ್ರೈನಿಂಗ್ ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರ ಕಡೆಯಿಂದ ಮಾಹಿತಿನ ಸಂಗ್ರಹಣೆ ಮಾಡ್ತಾ ಇದ್ವಿ. ಅದರ ಜೊತೆ ನಮ್ಮ ಜಿಲ್ಲೆಯಲ್ಲಿರುವಂಥ ಡಿಪ್ಲೊಮಾ ಕಾಲೇಜಸ್ಸು, ಐಟಿಐಸು ಮತ್ತು ಡಿಗ್ರಿ ಕಾಲೇಜಸ್ಸಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಹೊಂದಿದ ಯುವಕರು ಯಾವ ರೀತಿಯ ಕೆಲಸಕ್ಕೆ ತೆರಳಲು ತಯಾರಿದ್ದಾರೆ, ಅವರಿಗೆ ಯಾವ ರೀತಿಯ ತರಬೇತಿಯ ಅಗತ್ಯವಿದೆ ಎನ್ನುವ ಮಾಹಿತಿಯನ್ನ ಅವರಿಂದ ಸಂಗ್ರಹಿಸಲಾಗುತ್ತೆ. ಅದರೊಂದಿಗೆ ಜಿಲ್ಲೆಯ ಡಿಪ್ಲೊಮಾ, ಐಟಿಐ, ಡಿಗ್ರಿ ಕಾಲೇಜುಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ಯಾರ್ಯಾರು ಎಲ್ಲಿ ಓದಿದ್ರು ಹಾಗೂ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ ತರಹದ ಕೆಲಸಗಳಲ್ಲಿದ್ದಾರೆ, ಕೆಲಸದಲ್ಲಿ ಸೇರ್ಪಡೆಗೊಳ್ಳುವಾಗ ಅವರು ಎದುರಿಸಿದ ಸಮಸ್ಯೆಗಳೇನು ಹಾಗೂ ಅವರಿಗೆ ಯಾವ ರೀತಿಯ ತರಬೇತಿಯ ಅಗತ್ಯವಿದೆ ಎಂಬ ಮಾಹಿತಿಯನ್ನು ಸರ್ವೆ ಮೂಲಕ ಸಂಗ್ರಹಿಸಲಾಗುತ್ತೆ. ಈ ಮಾಹಿತಿ ಮೂಲಕ ಜಿಲ್ಲಾ ಕೌಶಲ್ಯ ಯೋಜನೆಯ ರೂಪುರೇಷೆ ತಯಾರುಗೊಳಿಸಲಾಗ್ತಾ ಇದೆ. ಕೊರೋನಾದಲ್ಲಿ ಕೆಲಸ ಕಳೆದುಕೊಂಡವರಿಗೆ ಎಂಬ ಉದ್ದೇಶದಿಂದ ಉದ್ಯೋಗ ಮೇಳವನ್ನು ನಡೆಸದಿದ್ದರೂ ಭಾಗವಹಿಸಿದವರ ಪೈಕಿ ಹಲವರು ಇದೇ ಸಮಸ್ಯೆ ಎದುರಿಸಿದವರು. ಈಗಾಗಲೇ ಸುಮಾರು 15 ಕಂಪನಿಗಳು ಭಾಗವಹಿಸಿದ್ದು ಇನ್ನೂ ಹೆಚ್ಚಿನ ಕಂಪನಿಗಳು ಭಾಗವಹಿಸುವಂತೆ ಪ್ರಯತ್ನಗಳು ನಡೀತಾ ಇವೆ. ಇನ್ನು ಸರ್ವೆ ನಡೆಸಿದ ಬಳಿಕ ಸಂಪೂರ್ಣ ಚಿತ್ರಣ ಜಿಲ್ಲಾಡಳಿತದ ಮುಂದಿರುತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ಕಂಪನಿಗಳನ್ನು ಆಹ್ವಾನಿಸಿ ಉದ್ಯೋಗ ಮೇಳ ನಡೆಸಲಾಗುತ್ತೆ ಅಂತಾರೆ ಜಿಲ್ಲಾಧಿಕಾರಿ. ಕಳೆದ 5 ವರ್ಷ ಕಾಲದಿಂದ ಯಾರ್ಯಾರು ಓದಿದ್ರು, ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಯಾವ ಥರ ಕೆಲಸಗಳಲ್ಲಿ ಇದ್ದಾರೆ, ಯಾವ ಥರದ ಸಮಸ್ಯೆಗಳು ಅವ್ರಿಗಿದೆ ಒಂದು ಕೆಲಸದಲ್ಲಿ ಹೋಗಿ ಜಾಯ್ನ್ ಆಗಲಿಕ್ಕೆ, ಆ್ಯಂಡ್ ಅವ್ರಿಗೆ ಯಾವ ಥರದ ಟ್ರೈನಿಂಗ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ಸರ್ವೆ ಮಾಡ್ತಾಯಿದ್ವಿ. ಅದಕ್ಕೆ ಕಂಪ್ಲೀಟಾಗಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಆ ಬೇಸಿಸ್ ಮೇಲೆ ನಾವು ಒಂದು ಡಿಸ್ಟ್ರಿಕ್ಟ್ ಸ್ಕಿಲ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡಲು ಮಾಡ್ತಾ ಇದ್ವಿ. ದಿಸ್ ಇಸ್ ಸ್ಮಾಲ್ ಪಾರ್ಟ್ ಆಫ್ ಇಟ್. ನಾವು ಇಮಿಡಿಯೇಟ್ಲಿ ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಮಾಡ್ತಾ ಇದ್ವಿ. ಸರ್, ಇದು ಯೂತ್ ಎಂಪವರ್ಮೆಂಟ್ ಪ್ರೊಜೆಕ್ಟ್ ಅಂದರೆ ಇಲ್ಲ, ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಅವರದು ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ಸ್ ಇಂದ ಆಗ್ತಾ ಇರುತ್ತೆ. ಈಗ ಕೊರೋನಾ ಟೈಮಲ್ಲಿ ಎಲ್ಲಿಗೂ ಜಾಬ್ ಸಿಗೋದಿಲ್ಲ, ಯಾಕಂದ್ರೆ ನೀವು ಕೆಲಸ ಬಿಟ್ಟು ಬಂದಿರೋ. ಸೊ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಲಿಕ್ಕೆ, ಅವರು ಮತ್ತೆ ಅವರ ಲೈಫ್ ಸೆಟ್ಲ್ ಆಗಲಿಕ್ಕೆ ಇಂದ ಒಂದು ಪ್ರಕ್ರಿಯೆ ಸರ್. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಆಗಿದೆ ಇದು ಅಂದರೆ ನೀವು ಕೊರೋನಾದಿಂದ ಕೆಲಸ ಹೋಗಿದವರು ಅಂತ ನಾವು ಇದು ಮಾಡಿರಲಿಲ್ಲ. ಬಟ್ ಬಹುಶಃ ಇದರಲ್ಲಿ ಬಂದವರಲ್ಲಿ ಆ ಥರ ಜನರು ಜಾಸ್ತಿ ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ಸೊ ಇಟ್ ಮೈಟ್ ಹೆಲ್ಪ್.
ಸೊ ಕಂಪನೀಸ್ಗೂ ನಾವು ರೀಚ್ ಔಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು 15 ಕಂಪನೀಸ್ ಭಾಗವಹಿಸಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಕಂಪನೀಸನ್ನು ತರಲಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಅದೇ ನಾವು ಇವರದ್ದು ಕ್ವಾಲಿಫಿಕೇಷನ್ ಏನು, ಅವರಿಗೆ ಯಾವ ಥರದ ಟ್ರೈನಿಂಗ್ ಬೇಕು ಅನ್ನೋದನ್ನು ಈಗೇನು ಸರ್ವೆ ಮಾಡ್ತಾ ಇದ್ದೀವಿ. ಆ ಸರ್ವೆ ಮುಗಿಯುವಾಗ ನಮಗೆ ಇನ್ನೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಸೊ ಆ ನಂಬರ್ಸ್ ಬೇಸಿಸ್ ಮೇಲೆ ನಾವು ಕಂಪನೀಸ್ಗೂ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅವ್ರನ್ನ ತರಿಸ್ಲಿಕ್ಕೂ ಕೂಡ ಸಾಧ್ಯ. ಸೊ ಕಂಪ್ನಿ ರೆಸ್ಪಾನ್ಸ್ ಮಾಡ್ತಿದೆಯಾ? ಮಾಡ್ತಿದ್ದಾರೆ. ಅಂದರೆ ಈಗ ಅಲ್ಲಿ 120 ಪೀಪಲ್ ಹ್ಯಾವ್ ಬೀನ್ ಶಾರ್ಟ್ ಲಿಸ್ಟೆಡ್ ಆಲ್ಮೋಸ್ಟ್ ದರ್ಸ್ ಅ ಪಾಸಿಬಿಲಿಟಿ ಆಫ್ 120 ಪೀಪಲ್ ಗೆಟಿಂಗ್ ಲ್ಯಾಂಡಿಂಗ್ ಸಂವೇರ್ ಇನ್ ಜಾಬ್. ಸೊ ದಟ್ ಮಚ್ ನಾವು ಅದೇ ನಿರೀಕ್ಷೆ ಇರಲಿಲ್ಲ, ಅಂದರೆ ಅಷ್ಟು ಜನ ಹೋಗುವಂಥ ನಿರೀಕ್ಷೆ ಇರಲಿಲ್ಲ. ಇದನ್ನು ನಾವು ಕಂಟಿನ್ಯೂಸ್ ಆ್ಯಕ್ಟಿವಿಟಿಯಾಗಿ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಇಲಾಖೆಯಿಂದ ವಿಶೇಷವಾಗಿ ಮೊನ್ನೆ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಒಂದು ನಿರುದ್ಯೋಗಿಗಳಿಗೆ ಡಿಪ್ಲೊಮೊ ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಆದವರಿಗೆ ಅವರ ಅರ್ಹತೆಗೆ ತಕ್ಕಂತೆ ಒಂದು ಆಯ್ಕೆಯನ್ನು ಮಾಡಿಕೊಂಡು ಅವರಿಗೆ ಸಂಬಂಧಪಟ್ಟ ಎಲ್ಲೆಲ್ಲಿ ಅವರಿಗೆ ಉದ್ಯೋಗಾವಕಾಶಗಳಿದೆಯೋ ಅಲ್ಲಲ್ಲಿ ಕಳಿಸ್ಲಿಕ್ಕೆ, ಬೇರೆ ಬೇರೆ ಕಂಪನಿಗಳಿಗೆ ಕಳಿಸ್ಲಿಕ್ಕೆ ಅಥವಾ ಕಾರ್ಖಾನೆಗಳಿಗೆ ಕಳಿಸ್ಲಿಕ್ಕೆ ಒಂದು ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ. ಇದು ಶ್ಲಾಘನೀಯ ಕೆಲಸ. ಇದನ್ನು ಕೇವಲ ಒಂದು ಹಂತದಲ್ಲಿ ಮಾಡಿಬಿಡದೆ ಮುಂದೆ ಕೂಡ ಆನ್ಲೈನ್ ಪ್ರೊಸೆಸ್ನಲ್ಲಿ ನಿರುದ್ಯೋಗಿಗಳಿಂದ ಅಪ್ಲಿಕೇಶನ್ ತೊಗೊಳ್ಳೋದು ಮತ್ತು ಅವರಿಗೆ ಯಾವ ಅವರ ಕ್ವಾಲಿಫಿಕೇಷನ್ ತಕ್ಕಂತೆ ಯಾವ ಕೌಶಲ್ಯ ಅಭಿವೃದ್ಧಿಯನ್ನು ಕೊಡಬೇಕು ಅಂದರೆ ಮುಂದೆ ಅವ್ರ ನೌಕರಿಗೆ ಹೋಗಲಿಕ್ಕೆ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು, ಅದಕ್ಕೆ ತಕ್ಕಂಥ ಕೌಶಲ್ಯತೆಯನ್ನು ಒದಗಿಸ್ಲಿಕ್ಕೆ ಜಿಲ್ಲಾಡಳಿತ ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದು ಸತತವಾಗಿ ನಡೀತಾ ಇರ್ತದೆ ಅಂತಕ್ಕಂಥದ್ದು ಜಿಲ್ಲಾಡಳಿತದ ಕನಸು. ಇದು ಒಂದು ರೀತಿಯಿಂದ ಈಗ ಉದ್ಯೋಗಾಕಾಂಕ್ಷಿಗಳು ಮತ್ತು ಎಲ್ಲಿ ಉದ್ಯೋಗದ ಅವಕಾಶಗಳಿವೆ ಅನ್ನೋದನ್ನು ತೆರೆದು ತೋರಿಸ್ಲಿಕ್ಕೆ ಭಾಳ ಒಂದು ಅತ್ಯುತ್ತಮವಾದ ಒಂದು ಅವಕಾಶ ಅಂತೇಳಿ ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಕೊರೋನಾ ಟೈಮಲ್ಲಿ ಅನೇಕ ಕೆಲವರು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಉತ್ಪಾದನೆ ಕಡಿಮೆ ಆಯಿತು, ಆವಾಗ ಸಂಬಂಧಪಟ್ಟಂತೆ ಅನವಶ್ಯಕ ನೌಕರನ್ನು ತೆಗೆದುಹಾಕಿದರು. ಈಗ ಇಂಥ ಸಂದರ್ಭದಲ್ಲಿ ಮತ್ತೆ ಈಗ ಕೊರೋನಾ ಒಂದು ರೀತಿಯ ನಿಯಂತ್ರಣಕ್ಕೆ ಬರ್ತಿರೋ ಸಂದರ್ಭದಲ್ಲಿ ಮತ್ತೆ ಉದ್ಯೋಗ ಅವಕಾಶಗಳನ್ನು ಯುವಕರಿಗೆ ತೆರಲಿಕ್ಕೆ ಇದೊಂದು ಉತ್ತಮ ಅವಕಾಶ ಮತ್ತು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಹೌದು, ಈಗ ಬೇರೆ ಬೇರೆ ಕಂಪನಿಗಳು ಈಗ ನಮ್ಮ ರಾಜ್ಯದ ಒಳಗಡೆ ಇರ್ಬೋದು, ರಾಜ್ಯದ ಹೊರಗಡೆ ಇರ್ಬೋದು. ಈ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂತಕ್ಕಂಥದ್ದು ಎಲ್ಲಿ ಅವಶ್ಯಕತೆ ಇದೆ, ಯಾವ ಎಲ್ಲೆಲ್ಲಿ ಜಾಬ್ ಅವಕಾಶವಿದೆ ಅಂತಕ್ಕಂಥದ್ದನ್ನು ನಾವು ಈಗ ಎಂಪ್ಲಾಯ್ಮೆಂಟ್ ಇಲಾಖೆಯಲ್ಲಿ ಮಾತ್ರ ನಾವು ಅದನ್ನು ಅಥವಾ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಈಗ ಕೌಶಲ್ಯ ತರಬೇತಿ ಇಲಾಖೆಯ ಮಧ್ಯೆ ಏನು ಸೇತುವೆ ಕೆಲಸ ಮಾಡ್ತಿದೆ, ಇಲ್ಲಿ ಉದ್ಯೋಗ ವಿನಿಮಯ ಕೇಂದ್ರದ ಜೊತೆ ಜೊತೆಗೆ ಇದು ಕೂಡ ಎಲ್ಲೆಲ್ಲಿ ಅವಕಾಶಗಳಿವೆ ಜಾಬ್ ಅಂತಕ್ಕಂಥದ್ದನ್ನು ಹುಡುಕ್ತದೆ. ಜೊತೆಗೆ ನಮ್ಮಲ್ಲಿ ಎಷ್ಟು ಜನ ಅರ್ಹತೆ ಇದ್ದವರಿದ್ದಾರೆ ಅವರಿಗೆ ಒಂದು ಸಣ್ಣ ಒಂದು ಓರಿಯೆಂಟೇಷನ್ ಟ್ರೈನಿಂಗ್ ಇರಬಹುದು, ಅಥವಾ ನಾವು ಈಗ ಇಂಟರ್ನ್ಶಿಪ್ ಅಂತೇಳಿ ಕರಿತೀವಿ ನಾವು. ಈಗ ತರಬೇತಿಯನ್ನು ಕೊಟ್ಟು ಒಂದು 6 ತಿಂಗಳ ತರಬೇತಿಯನ್ನು ಕೊಟ್ಟು ಕಂಪನಿಗಳಲ್ಲಿ ಮತ್ತು ಅವರ ನೌಕರಿ ತೊಗೊಳ್ಳೋದಕ್ಕಂಥದ್ದು, ಇದರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತದಲ್ಲ, ಇದು ಭಾಳ ಮಹತ್ವದ ಕೆಲಸ. ಇದು ಒಂದು ಯುವಕರಲ್ಲಿ ಒಂದು ರೀತಿಯ ಹೊಸ ಆಶಾವಾದವನ್ನು ಹುಟ್ಟಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯುವಕರ ಭವಿಷ್ಯದ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲಾಡಳಿತ ಉದ್ಯೋಗ ಒದಗಿಸಲು ಸಹಾಯ ಮಾಡುವ ನಿಟ್ಟಿನಲ್ಲಿ ಅತ್ಯುತ್ತಮ ಯೋಜನೆಗಳನ್ನು ರೂಪಿಸಿರೋದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಗಿರೀಶ್ ನಾಯಕ್ ಜೊತೆ ಭರತ್ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.